ಅವ್ರ ಅಭಿಪ್ರಾಯ ಯತೀಂದ್ರ ಸಿದ್ದರಾಮಯ್ಯನ ಅಭಿಪ್ರಾಯ ಅದು, ನನ್ನ ಅಭಿಪ್ರಾಯ ಅಲ್ಲ. ನನ್ನ ಅಭಿಪ್ರಾಯ ಒಂದೇ ಕಡೆ ನಿಂತ್ಕೊಳ್ಳೋದು. ಪಾಪ ಅವರು ತಂದೆ ಮೇಲಿನ ಪ್ರೀತಿಯಿಂದ ಕರೀತಾ ಇದ್ದಾರೆ. ಕುಮಾರಸ್ವಾಮಿ ನಮ್ಮ ಪಾರ್ಟಿಯವರು, ಅವರು ನಮ್ಮ ಪಾರ್ಟಿಯವರೇನ್ರಿ, ಅವರು ನಮ್ಮ ಪಾರ್ಟಿಯವರೇನ್ರಿ, ಅವರು ಇಸಿ ಅವ್ರ ಪಾರ್ಟಿ ಮ್ಯಾನ್, ಮತ್ತೆ ವಿರೋಧ ಪಕ್ಷದವ್ರು ಹೇಳೇ ಹೇಳ್ತಾರೆ. ನನ್ನ ಪ್ರತಿಕ್ರಿಯೆ ಏನಿಲ್ಲ ಅದಕ್ಕೆ. ಕುಮಾರಸ್ವಾಮಿ ಮಾತುಗಳಿಗೆ ಪ್ರತಿಕ್ರಿಯೆ ಇಲ್ಲ. ನೋಡ್ರಿ, ಯಾರು ನನಗೆ ಅರಕೆ ಕುರಿ ಮಾಡೋಕ್ಕಾಗಲ್ಲ. ಜನ ತೀರ್ಮಾನ ಮಾಡೋದು. ವೋಟರ್ಸು ಯಾರ ಜೇಬ್ನಲ್ಲೂ ಇಲ್ಲ, ಗೊತ್ತಾಯ್ತಾ? ಕುಮಾರಸ್ವಾಮಿ ಜೇಬ್ನಲ್ಲೂ ಇಲ್ಲ, ಇನ್ನೊಬ್ಬರ ಜೇಬ್ನಲ್ಲೂ ಇಲ್ಲ. ಜನ ಅವ್ರ ಪ್ರತಿನಿಧಿ ಯಾರು ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅದು ಅವ್ರಿಗೆ ಸೇರದ್ದು, ಅವ್ರು ತೀರ್ಮಾನ ಮಾಡ್ತಾರೆ. ವಿರೋಧ ಪಕ್ಷದವ್ರು ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವ್ರ ಅಭಿಪ್ರಾಯ ರೀ, ಯತೀಂದ್ರ ಸಿದ್ದರಾಮಯ್ಯನ ಅಭಿಪ್ರಾಯ ಅದು, ನನ್ನ ಅಭಿಪ್ರಾಯ ಅಲ್ಲ. ನನ್ನ ಅಭಿಪ್ರಾಯ ಒಂದೇ ಕಡೆ ನಿಂತ್ಕೊಳ್ಳೋದು. ಪಾಪ ಅವರು ತಂದೆ ಮೇಲಿನ ಪ್ರೀತಿಯಿಂದ ಕರೀತಾ ಇದ್ದಾರೆ. ಕುಮಾರಸ್ವಾಮಿ ನಮ್ಮ ಪಾರ್ಟಿಯವರು, ಅವರು ನಮ್ಮ ಪಾರ್ಟಿಯವರೇನ್ರಿ, ಅವರು ನಮ್ಮ ಪಾರ್ಟಿಯವರೇನ್ರಿ, ಅವರು ಇಸಿ ಅವ್ರ ಪಾರ್ಟಿ ಮ್ಯಾನ್, ಮತ್ತೆ ವಿರೋಧ ಪಕ್ಷದವ್ರು ಹೇಳೇ ಹೇಳ್ತಾರೆ. ನನ್ನ ಪ್ರತಿಕ್ರಿಯೆ ಏನಿಲ್ಲ ಅದಕ್ಕೆ. ಕುಮಾರಸ್ವಾಮಿ ಮಾತುಗಳಿಗೆ ಪ್ರತಿಕ್ರಿಯೆ ಇಲ್ಲ. ನೋಡ್ರಿ, ಯಾರು ನನಗೆ ಅರಕೆ ಕುರಿ ಮಾಡೋಕ್ಕಾಗಲ್ಲ. ಜನ ತೀರ್ಮಾನ ಮಾಡೋದು. ವೋಟರ್ಸು ಯಾರ ಜೇಬ್ನಲ್ಲೂ ಇಲ್ಲ, ಗೊತ್ತಾಯ್ತಾ? ಕುಮಾರಸ್ವಾಮಿ ಜೇಬ್ನಲ್ಲೂ ಇಲ್ಲ, ಇನ್ನೊಬ್ಬರ ಜೇಬ್ನಲ್ಲೂ ಇಲ್ಲ. ಜನ ಅವ್ರ ಪ್ರತಿನಿಧಿ ಯಾರು ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅದು ಅವ್ರಿಗೆ ಸೇರದ್ದು, ಅವ್ರು ತೀರ್ಮಾನ ಮಾಡ್ತಾರೆ. ವಿರೋಧ ಪಕ್ಷದವ್ರು ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.